ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು, ಬಂದ ತಕ್ಷಣನೇ ಮಾತಾಡ್ಸಿದ್ರಲ್ಲ. ಗಾಡಿ ನೋಡ್ಕೊಂಡು ಆಗಿರ್ಬೇಕು ನಂಗೆ ಈ ಟ್ಯಾಂಕ್ ಇದೆಲ್ಲ ನೋಡ. ಆಯ್ತು ಸುಮ್ನಿರ, ಈಗ ಭಯ ಆಯ್ತೈತೆ ನಿಜವಾಗ್ಲು. ಇಷ್ಟೊತ್ತಲ್ಲಿ ಇಲ್ಲಿಗೆ ಹೋಗ್ಬೇಕಾ ನಾನು ಅನ್ನೋ ಥರ ಅನ್ನಿಸ್ತಾ ಇದೆ ನನಗೆ. ನೀನು ನನ್ನ ವ್ಲಾಗಲ್ಲಿ ಬರ್ತೀಯ ಇವಾಗ, ಕ್ಯಾಮ್ರಾ ಆನ್ ಮಾಡಿದ್ದೀನಿ. ನಮ್ಮ ಶಶಾಕ್ ಅಂತ, ಗೊತ್ತಾಯ್ತು ನಿಮ್ಮದೇ ಹೋಟ್ಲಾ ನೋಡಿದಿರಾ? ಅದೇ ಇಲ್ಲಿ ಬಂಕಲ್ಲಿ ಪೆಟ್ರೋಲ್ ಅದು ನಾಳೆ ಬರುತ್ತೆ. ಸಿದ್ದಾಪುರ 16 ಕಿಲೋಮೀಟ್ರು ಶಿರಸಿ. ಓಹೋಹೋಹೋ, ಹೋಣ ಸಿದ್ದ. ಫ್ರೆಂಡ್ ಒಬ್ಬ ಬರ್ತಾನೆ ಸಿದ್ದಾಪುರ ಶಿರಸಿ. ಏನು ಟೀಗ ಮಾಮೂಲಿ ಹೋಟ್ಲ ಇದ್ರು ಸಾಕು. ಸರಿ ಮೇಡಮ್, ಸರಿ ಬ್ರೋ, ಬರಲ್ಲ, ಥ್ಯಾಂಕ್ ಯು. ಹಾಂ ಬರ್ತೀನಿ ಅಣ್ಣ, ಬರ್ತೀನಿ ಅಣ್ಣ. ಬಾಯ್ 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 ಬಾಯ್. ಹ್ಞೂ ಆಯಿತು. ನೀ ಎಲ್ಲಿದ್ಯಾ? ಲೇಟಾ? ನಾನು ಟೀ ಕುಡಿದಿದ್ದೀನಿ, ಬಾ. ಬಸ್ ಸ್ಟ್ಯಾಂಡ್ ಹತ್ರ ಅಣ್ಣ, ಒಂದು ನಿಮಿಷ. ಥೂ, ಅದಾಗತ್ತೆ ಒಂದೊಂದ್ಸಲ. ಅದಕ್ಕೆ ನಿಮಗೆ ತೋರ್ಸೋಣ ಲೈವಲ್ಲಿ ಅಂದ್ಕೊಂಡೆ, ಅದು ಈ ಥರ ಆಯಿತು. ಸರಿ ಅಣ್ಣ, ಬಾಯ್ ಬಾಯ್ ಬಾಯ್. ಹಾಂ ಮಾಡಿಸ್ತಿದ್ದ. ಓಕೆ, ಸರ್ವಿಸ್ ಮುಗೀತು. ಸರ್ವಿಸ್ ಅಂದರೆ ಇನ್ನೇನಿಲ್ಲ, ಒಂದು ಆಯಿಲ್ ಚೇಂಜ್ ಮಾಡಿಸ್ಕೊಂಡೆ ಶಿಸ್ತಾಗಿ. ಈಗ ಸೀದಾ ಹೊಟ್ಬಿಡೋಣ ಟೀಗೆ. ಇಲ್ಲಾರು ಈ ಕಡೆ ಹೋಗೋಣ, ಶಿವಮೊಗ್ಗ ರೋಡ್ ಇದು ಕರೆಕ್ಟು. ಈ ಕಡೆ ಹೋಗಿದ್ದು ಬಂದರೆ ಚಂದನ ಅಂತ. ಬನ್ನಿ ಹಿಂಗೆ ಹೋಗಿ ನೋಡೋಣ ಒಂದು ರೌಂಡು. ಯಾವುದೋ ಕಾಲೇಜ್ ಮುಂದೆನೇ ಬಂದ್ಬಿಟ್ಟಿದ್ದೀನಿ ನಾನು ಬೇರೆ. ಏನು ಕೆರೆ ಇದು? ಅವನು ಫ್ರೆಂಡ್ ಒಬ್ಬ ಬರಬೇಕು. ಅದೇ ನಮ್ಮ ಪ್ರಮೋದ್ ಇದಾರಲ್ಲ, ಪ್ರಮೋದ್ ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ನೋಡೋಣ, ಆದರೆ ಅವ್ನಿಗೆ ಸಿಗೋಣ ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ಎಲ್ಲರೂ ಒಂದು ಕಡೆ ಒಂದು ಟೀ ಕುಡಿತಾ ಇತ್ತು ಅಂತಂದರೆ ಅಲ್ಲಿವರೆಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಅಂದ್ಕೊಂಡು ಒಂದು ಟೀ ಅಂಗಡಿ ಹುಡುಕ್ತಾ ಇದ್ದೀನಿ, ಬನ್ನಿ. ಸೊ ಸರ್ವಿಸ್ ಬಗ್ಗೆ ಹೇಳಬೇಕು ಅಂತಂದರೆ ಇನ್ನೇನಿಲ್ಲ, ಸರ್ವಿಸ್ ಒಂದು ಆಯಿಲ್ ಚೇಂಜ್ ಮಾಡುತ್ತೆ 1250 ರೂಪಾಯಿ ಆಯಿಲ್ಗೆ. ಅದು ಪ್ರಿಂಟೆಡ್ ರೇಟೇನೆ ಅದು. ಇನ್ನು 9 ರೂಪಾಯಿ ವಾಷರು ಅದೆಲ್ಲ ಹಾಕಿದ್ರು. ಸೊ ನಮಗೇನಾದರೂ ಬರೀ ಆಯಿಲ್ ಮಾತ್ರ ಚೇಂಜ್ ಮಾಡೋದಿತ್ತು ಅನ್ನೋದಾದರೆ ಡೈರೆಕ್ಟಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಮಿನಿ ಸರ್ವಿಸ್ ಅಂದರೆ ಸರ್ವಿಸ್ ಅಂತ ಹೇಳಬಾರ್ದು, ಬರೀ ಜಸ್ಟ್ ಆಯಿಲ್ ಮಾತ್ರ ಚೇಂಜ್ ಮಾಡಿಸೋದು ಅಂತಂತಂದರೆ ಆಯಿಲ್ ಚೇಂಜ್ ಮಾಡಿಕೊಡ್ತಾರೆ. ಅದೇನು ರೇಟ್ ಇದೆಯೋ ಅಷ್ಟೇ ಹಾಕ್ತಾರೆ, ಅದಕ್ಕೇನು ಎಕ್ಸ್ಟ್ರಾ ಸರ್ವಿಸ್ ಚಾರ್ಜ್ ಅಂತೆಲ್ಲ ಏನೂ ಇರೋದಿಲ್ಲ. ಸೊ ಇಷ್ಟಾಯಿತು, ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ನನ್ನ ಪಯಣ ಯಾವ ಕಡೆ ಹೋಗುತ್ತೆ ಅಂತ ಡಿಸೈಡ್ ಮಾಡ್ತೀನಿ. ಅಲ್ಲಿವರೆಗೂ ಇಲ್ಲೊಂದು ಟೀ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ, ಬನ್ನಿ. ಎ ಫ್ಯೂ ಮೊಮೆಂಟ್ಸ್ ಲೇಟರ್, ನೀನು ನನ್ನ ವ್ಲಾಗಲ್ಲಿ ಬರ್ತೀಯ ಇವಾಗ, ಕ್ಯಾಮ್ರಾ ಆನ್ ಮಾಡಿದ್ದೀನಿ. ನಮ್ಮ ಶಶಾಕ್ ಅಂತ. ಇಲ್ಲಿ ನಿಮ್ಮ ಮನೆ ಇರೋದಿಲ್ಲಿ? ಅಗ್ರಹಾರ. ಈಗ ಎಲ್ಲಿಂದ ಬಂದೆ? ನಾನು ಬಂದಿದ್ದೆ ಹೆಂಗೆ ಗೊತ್ತಾಯ್ತು? ನಿಮ್ಮದೇ ಹೋಟ್ಲಾ? ಕಾರಂತ ಹೋಟ್ಲನ್ನ ಮಾಲೀಕರಾದಂಥ ನಮ್ಮ ಏನು ಶಶಾಂಕ್ ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ, ನಮ್ಮ KKF ಅಂತೆ. ಖುಷಿ ಆಯಿತು ಶಶಾಂಕ್. ಎಷ್ಟನೇ ಕ್ಲಾಸಿಗ? 7 ಅಲ್ವಾ? 7. ಚೆನ್ನಾಗಿ ಓದಬೇಕು ಆಯಿತಾ? ನಾನು ಕುಂದಾಪುರನ, ನಾನೀಗ ಹಂಗೆ ಬಂದೆ. ನೆನ್ನೆ ಎಲ್ಲ ಕುಂದಾಪುರ ಅಲ್ಲೆಲ್ಲ ಅಂದರೆ ಕುಂದಾಪುರ ಹೋಗಲಿಲ್ಲ, ಸಿದ್ದಾಪುರ ಅಲ್ಲೆಲ್ಲ ತಿರುಗಾಡ್ಕೊಂಬಂದೆ. ಸಿದ್ದಾಪುರನ? ಅಲ್ಲೊಂದು ಹೋಟ್ಲಿತ್ತು ನೋಡು, ಎಡ್ಜಲ್ಲಿರು, ಅಲ್ಲೋಗಿ ತಿನ್ಕೊಂಬಂದೆ. ಬರಲ್ಲ, ಓದಬೇಕು ಚೆನ್ನಾಗಿ. ಹಾಂ ಬಾಯ್ 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 ಬಾಯ್. ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡು, ಮರಿಬೇಡ. ಹಾಂ ಹ್ಞೂ, ನಾನು ಹುಷಾರ್ ಬಾಯ್. ಎಂಥ ಖುಷಿ ನೋಡು ಎಂಥ. ಶಶಾಂಕ್ ಬರಲಾ? ಹಾಂ ಬಾಯ್ 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 ಬಾಯ್. ಸೊ ನೋಡಿ, ಸಾಗರದಲ್ಲಿ ಚಿಕ್ಕ ಚಿಕ್ಕ ಪುಟಾಣಿಗಳು ಬಂದು ಮಾತಾಡಿಸ್ತಾರೆ, ಎಷ್ಟು ಖುಷಿ ನೋಡಿ. ಅವನಂತೂ ನಮ್ಮ ಶಶಾಂಕ್ ಅಂತೂ ಫುಲ್ ಸ್ಮೈಲ್ ಕೊಟ್ಟು ಮಾತಾಡ್ತಿದ್ದ. ಕುಂದಾಪುರ ಅಂತ ಸ್ವಂತ ಊರು, ಬಟ್ ಇಲ್ಲಿ ಹೋಟ್ಲ್ ಮಾಡ್ಕೊಂಡು ಅವ್ರು ಇರೋದು. ಪುನೀತ್ ಅಣ್ಣನ ವೀಡಿಯೋ ಹಾಕಿದ್ರಣ್ಣ, ಅದನ್ನು ನೋಡಿದೆ ಅಂತಂತ ಹೇಳ್ತು. ಎಷ್ಟು ಖುಷಿ ಆಯಿತು, ಚಂದ ಅಲ್ಲ ಇದೊಂಥರ ಫೀಲಿಂಗು. ಆಮೇಲೆ ಮತ್ತೆ ನಮ್ಮ ಸವಿನಯ ಎಕ್ಸೈಟ್ ಆಗಿತ್ತಲ್ಲ ಫುಲ್ಲು. ಹಾಂ ಫುಲ್ ಖುಷಿ ಆಗಿರುತ್ತೆ ಈಗ. ಹಂಗೆ ಮಧ್ಯದಲ್ಲಿ ಸವಿನಯನು ಹಾಂ ಅಂತ ಏನು ದೊಡ್ಡದು ಅನ್ಸಲ್ಲ ಹುಡುಗ, ನಾರ್ಮಲ್ ಹುಡುಗ. ಹೌದು ಅವನ ವಿಡಿಯೋ ಇಷ್ಟ ಆಗಿದ್ರೆ ಸಿಕ್ಕಿದ್ರೆ ಹೆಂಗಾಗ್ಬೋದು. ಸವಿನಯ್ಯಗೆ ಥ್ಯಾಂಕ್ಸ್ ಹೇಳ್ಬಿಡೋಣ ಈ ವಿಡಿಯೋ ಮುಖಾಂತರ, ಇನ್ನೂ ಖುಷಿ ಆಗಲಿ ಅಲ್ವಾ. ವ್ಲಾಗ್ ಮಾಡ್ಬೋದಿತ್ತು, ಅಟ್ಲೀಸ್ಟ್ ಫೋಟೋ ಹಾಕ್ತೀನಿ ಈಗ. ಅವ್ರ ಫೋಟೋ ಕಳಿಸಿದ್ರೆ
ಸವಿನಯದ ಫೋಟೋ ಹಾಕ್ತೀನಿ ಇಲ್ಲಿ. ಸವಿನಯ ನಮ್ಮ ಸಬ್ಸ್ಕ್ರೈಬರು ಮತ್ತು ಶಶಾಂಕು ಎಲ್ಲ ಸಹಿತ ಅವ್ರದ್ದೆಲ್ಲ ಫೋಟೋ ಹಾಕ್ತೀನಿ. ಪುಟ್ ಪುಟಾಣಿಗಳು ಬಂದು ಖುಷಿ ಖುಷಿಯಾಗಿ ಮಾತಾಡ್ದು, ಇನ್ನು ನನಗಂತೂ ಭಾರಿ ಖುಷಿ ಆಯಿತು. ನಮ್ಮ ಪಮ್ಮಿ ಒಂದು ಬೋಂಡದ ಅಂಗಡಿ ಕರ್ಕೊಂಡು ನೋಡಿ ಆಗ್ತಾ ಇದ್ದಾರೆ, ಬ್ರೆಡ್ ಅಂಗಡಿ. ಅಂಗಡಿ ಪ್ರಭು ಸೋಡಾ ಸಾಪ್ ಅಂತ, ಸೋಡಾನು ಕೊಟ್ಟಿದ್ದಾರೆ. ಮೇಯ್ನ್ ಸೋಡಾ ಅಲ್ಲ ಅಂದರೆ ಸಂಜೆ ಟೈಮು ಬೋಂಡಾ ಬಜ್ಜಿನೂ ಮಾಡ್ತೀರಾ. ಬೆಳಗ್ಗೆ ಟೈಮು ಮಧ್ಯಾಹ್ನ ಟೈಮು ಸೋಡಾ ಇರುತ್ತೆ. ಬೆಳಗ್ಗೆ ಟೈಮ್ ಏನು ಬಜ್ಜಿ ಬೋಂಡಾ ಇರಲ್ಲ, ಇರಲ್ಲ ಸಂಜೆ ಮಾತ್ರ. ನೋಡಿ ಈಗ ನಾವೇನು ಹೇಳಿದ್ದೀವಿ ಅಂದರೆ ಬ್ರೆಡ್ಡು ಏನೋ ಬ್ರೆಡ್ ಬೋಂಡ ಅಲ್ಲ, ಬ್ರೆಡ್ ಬೋಂಡ ಪಾರ್ಸಲ್ ಹೇಳಿದ್ದೀವಿ. ಅದು ನನಗಲ್ಲ, ಇವ್ರ ಫ್ರೆಂಡ್ಸಿಗೆ ಆಲೂ ಬೋಂಡ ಇಲ್ಲ ನಾವು ಹೇಳಿದ್ದು ಆಲೂ ಬೋಂಡ. ಈಗ ಆ್ಯಕ್ಚುಲಿ ಅಲ್ಲಿ ಆಲೂ ಬೋಂಡ ಮಾಡ್ತಾ ಇದ್ರು, ಬಟ್ ಅದು ರೆಕಾರ್ಡ್ ಆಗಲಿಲ್ಲ ನನಗೆ. ಸೊ ಅದಕ್ಕಾಗಿ ಸಪ್ರೇಟಾಗಿ ಡೆಡಿಕೇಟೆಡ್ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಒಂದು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯ್ತಾ ಇದೆ, ಅದಾದಮೇಲೆ ಓ ಆಲೂ ಹಾಕಿದ್ರೆ ಅದಕ್ಕೆ ಆಲೂ ಹಾಕಿ ಬಜ್ಜಿ ಅಂದರೆ ಹೆಂಗೆ ಮತ್ತೆ ಅದೇ ಈಗ ಅದಕ್ಕೆ ಕಡಲೆ ಹಿಟ್ಟಿಗೆ ಅದ್ದು ಬಿಟ್ಟು ಬಿಡುದಾ ನಿಮ್ಮಲ್ಲಿ ಬೋಂಡ ಹಾಕ್ತಿವಲ್ಲ ಹಂಗೇನೆ. ಏನು ಅಂದ್ರೆ ಆಲೂಗಡ್ಡೆ ಇರೋದ್ರಿಂದ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ. ನಾವೊಂದು ತಿನ್ನವಪ್ಪ, ನಮಗೊಂದು ಇಲ್ಲಿ ಕೊಡಿ ಪಾರ್ಸಲ್ ಅಲ್ಲದೆ ನಮಗೊಂದು ಕೊಡಿ ತಿನ್ನ ನೋಡೋಣ ಹೆಂಗಿರುತ್ತೆ ಅಂತ. ಸೊ ನೋಡಿ ಈ ಮಳೆಗೂ ಈ ವೆದರ್ಗೂ ಬಜ್ಜಿ ಬೋಂಡ. ಯಾವ ಏರಿಯಾ ಯಾವುದಿದು? ಜೆ ಸಿ ರೋಡ್ ಮಾರಿಕಾಂಬಾ ದೇವಸ್ಥಾನದಿಂದ ಮುಂದೆ ಅಲ್ವಾ? ಓಕೆ. ಸೊ ಫೈನಲಿ ಬಂದಿದೆ ನಮ್ಮ ಬ್ರೆಡ್ ಬೋಂಡ ನೋಡಿ. ಅದಕ್ಕೆ ಜೊತೆಗೆ ಒಂದು ಕೆಚಪ್ಪು ಕೊಡ್ತಾರೆ, ಅದನ್ನು ಹಾಕೊಂಡು ಎತ್ಕೊಳಪ್ಪಮ್ಮಿ. A few moments later. ಸೆಕೆಂಡ್ಸ್ ಹೊಡ್ತಿದ್ಯ ನೋಡ್ಕೊ, ಇನ್ಮೇಲೆ ಹಿಂಗೆ ಕೇಳ್ಕೋಬೇಕು ಒಬ್ಬನ ಇದಕ್ಕೆ ಇಟ್ಕೋಬೇಕು ಅಂತ. ಸೆಕೆಂಡ್ಸ್ ಹೊಡ್ತಿದ್ಯಾ ನೋಡ್ಕೊಡಿ. ಏ ಸಂಬಳ ಕೊಡ್ತಿಲ್ವಾ? ಏನಂತ ನೋಡಿದ್ಲ ಅವಳು ಎಂತ ಎಂತ ಹೇಳಿದ್ರು, ಚಂದ ಬಂದಿದೆ ಅಂದ್ರ ಎಂತ ಮರೆಯ ಬಾಳೆಣ್ಣ ನೀ ಅದ್ರಾಗ ಹಾಕೋದ್ ಬೇಡ ಅಂತ ಪಮ್ಮಿ. ಸೊ ಇವಾಗ ಇಲ್ಲೇ ಅದೇ ನೋಡಿದ್ರಲ್ಲ ಈಗ ವೀಡಿಯೋದಲ್ಲಿ ಬೋಂಡ ತಿನ್ಕೊಂಡ್ವಿ, ತಿನ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ಶಿರ್ಸಿ ಕಡೆಗೆ. ಬನ್ನಿ ಹೊರಡುವ, ಇದು ಒನ್ ವೇ, ಹಂಗಾಗಿ ನಾವು ಹಿಂಗೆ ಹೋಗಂಗಿಲ್ಲ. ಯಾವ ಬೀದಿನ ಎಂತ ಮಾತಾಡ್ತಿಲ್ಲ ಅವನು. ಹಾಂ ಚಂದ ಇತ್ತು, ಸಾಕು ಲೈಟಾಗಿ ಒಂದು ಫುಡ್ ಆಯಿತು. ಸೊ ನೋಡಿ ಇಲ್ಲಿ ಲೆಫ್ಟಲ್ಲಿ ಮಾರಿಕಂಬ ದೇವಸ್ಥಾನ ಇದೆ. ನಾನು ಆ್ಯಕ್ಚುಲಿ ಹೋಗ್ಬೇಕಾದ್ರೆ ವೀಡಿಯೋ ಮಾಡಿದೆ, ಅದು ರೆಕಾರ್ಡ್ ಆಗಲಿಲ್ಲ. ಸಾಗರ ದೊಡ್ಡದಿದೆ ಅಲ್ಲ ತಾಲೂಕು ಅನ್ಸುತ್ತಲ್ಲ ಸಾಗರ. ಇಲ್ಲ ಇಲ್ಲಿ ಸಾಗರದಲ್ಲಿ ಎಲ್ಲಾದರೂ ರೂಮ್ ಇದೆಯಾ ನಿನಗೆ ಗೊತ್ತಿರಂಗೆ? ಬೇಡ ಹೋಗ್ಬಿಡ್ಲಾ. ಅಲ್ಲೋ ನೀನೀಗ ತೀರ್ಥಳ್ಳಿ ಸಾಗರ ದೊಡ್ಡ ಮನೆ ಮೋದನ್ಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ನಾನು ಶಿಸ್ತಾಗಿ ಇವಾಗ ನಮ್ಮ ರೂಟ್ನ ಶಿರ್ಸಿ ರೂಟ್ನ ತಗೊಂಡಿದ್ದೀನಿ. ಅಲ್ಲಿ ರೆಕಾರ್ಡ್ ಮಾಡೋಣ ಅಂದರೆ ಬ್ಯಾಟ್ರಿ ಖಾಲಿ ಆಗಿತ್ತು, ಆಮೇಲೆ ಬ್ಯಾಟ್ರಿ ಚೇಂಜ್ ಮಾಡಿ ಅದೆಲ್ಲ ರಿಸ್ಕು ಗೊತ್ತಲ್ಲ ನಿಮಗೇನೆ. ಸೊ ಅದಕ್ಕೆ ಮುಂದೆ ಬಂದು ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುಂದೆ ಬಂದು ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ಸೀದಾ ಹೊರಡ್ತಾ ಇದ್ದೀನಿ ಶಿರ್ಸಿಗೆ. ನಯಾರ ಪೆಟ್ರೋಲ್ ಪಂಪ್ ಸಿಕ್ಕಿದೆ. ಆ ಅಣ್ಣನ ರಿಯಾಕ್ಷನ್ ನೋಡಬೇಕು, ನೀವು ಆವತ್ತು ಹೋದವರಲ್ವಾ ಮತ್ತೆ ಬಂದ್ರಾ ಅಂತ ಕೇಳಿದ್ರು ಕೇಳ್ಬೋದು. ಅವರೇ ಇದ್ದರೆ ಇರಲ್ಲ ಅನ್ಸುತ್ತೆ, ಮೇ ಬಿ ಬೇರೆಯವ್ರು ಯಾರು ಬಂದಿರ್ತಾರೆ ಡ್ಯೂಟಿಗೆ. ಅಣ್ಣ ಫುಲ್ ಹಾಕಿ ಏನು ಹೋಗ್ತಾ ಇರ್ತೀರ? ಇಲ್ಲ ಒನ್ ಅವರ್ ಎಲ್ಲ ಸುತ್ಕೊಂಡ್ಬಂದೆ ಮತ್ತೀಗ ಶಿರ್ಸಿಗೆ ಹೋಗೋಣ ಅಂತ. ಒನ್ ಅವರ ಕೊಲ್ಲೂರು ಅಲ್ಲಿ ಮೂರು ಕಿಲೋಮೀಟರ್ ಮುಂದೆ ಮೂರುವರೆ ಕಿಲೋಮೀಟರ್ ಮುಂದೆ ಹೋದ್ರೆ ರೈಟ್ ಅಲ್ಲ. ಅದು ಅವತ್ತೇ ನೋಡಿದ್ದೆ ಬೋರ್ಡ್ ಇದೆ. ಇದು ಬಿಲ್ ತೆಗೆದು ಬಿಡೋಣ ಫುಲ್ ಹಾಕಿ, ಆಮೇಲೆ ನನಗೆ ಮೈಲೇಜ್ ಚೆಕ್ ಮಾಡ್ಕೊತೀನಿ ನಾನು. ಫುಲ್ಲೇ ಹಾಕಿ ನೋಡೋಣ, ಈ ಸಲ ಪಕ್ಕ ಮೈಲೇಜ್ ಟೆಸ್ಟ್ ಮಾಡ್ಬೇಕು ನಾನು. ಇದೆ ಮೈಲೇಜ್ ಇದೆ ಅದೇ ಗೊತ್ತಾಗ್ತಿಲ್ಲ ಅಣ್ಣ, ಅದು ಈ ಸಲ ನೋಡಿದ್ರೆ ಗೊತ್ತಾಗ್ಬಿಡು. ಎಷ್ಟು 30 ಕಿಲೋಮೀಟರ್ ಇದೆಯಾ? 30-60 ಇದೆಯಾ? 60 ಅನ್ಸುತ್ತಲ್ಲ. ಸಿದ್ದಾಪುರ 20 ಆ ಕಡೆ ಸಿರ್ಸಿ 35 ಆಗುತ್ತೆ. 55 ಕಿಲೋಮೀಟ್ರ್ ಅಣ್ಣ. ಓ ಮಾಡಿ
ನನಗೆ ಈ ಫುಲ್ ಬರ್ಬೇಕು ಆ ಎಡ್ಜ್ವರೆಗೂ ಹಾಕ್ಯಣ ಹಾಕ್ಯಣ ಹೇಳ್ತೀನಿ. ಅದು ಎಷ್ಟಾಗುತ್ತೋ ನಾನು ಫೋನ್ಪೇ ಮಾಡ್ತೀನಿ ಕರೆಕ್ಟಾಗಿ. ಕ್ಯಾಪು ಇದು ತಾಗಲ್ಲ. ಹಾಂ ಸಾಕ್ಬಿಡಿ ಅಣ್ಣ. ಇನ್ನೊಂದು ಚೂರು ಹಾಕಿ ನೋಡೋಣ. ಹಾಂ ಇನ್ನೊಂದು ಪಾಯಿಂಟ್ ಹಾಕಿ, ಇನ್ನೊಂದು ಪಾಯಿಂಟ್ ಹಾಕಿ. ಸಾಕಾ? ಓಕೆ. ಹಾಂ ಆಲ್ಮೋಸ್ಟ್ ಟಚ್ ಆಗಿದೆ ಅಲ್ಲ, ಅಲ್ಲಿವರೆಗೂ ಹಾಕ್ಸಿ ನೋಡಿದ್ರೆ ಗೊತ್ತಾಗುತ್ತೆ ಅವಾಗ. ಇದ್ರದ್ದು ಬಿಲ್ ಕೊಡಿ ಅಣ್ಣ. ಹಾಂ 1060. ಹಂಗೆ ಮೈಲೇಜು ಟೆಸ್ಟ್ ಮಾಡೇ ಬಿಡೋಣ ಇವಾಗ ಅಲ್ವಾ. ಸುಮಾರು ಜನ ಕೆ ಕೆ ಎಫ್ ಕೇಳ್ತಾಯಿದ್ರು ಎಷ್ಟು ಮೈಲೇಜು ಮೈಲೇಜು ಅಂತ. ಸೊ ಇದನ್ನು ಝೀರೋ ಮಾಡ್ಕೊತೀನಿ ಟ್ರಿಪ್ ಒನ್ನನ್ನು. ಅದು ಆಮೇಲೆ ಮಾಡುವ, ಫಸ್ಟ್ ಅಮೌಂಟ್ ಹಾಕೋವೇ ರೀ. ಹ್ಞೂ ಆಗಿದೆ ಅಣ್ಣ, ವೆಲ್ಕಮ್ ಅಣ್ಣ, ಕುಡಿ ಅಣ್ಣ. ಸೊ ಇದನ್ನು ಇಟ್ಕೊಂಡು ನೋಡೋಣ ಎಷ್ಟು ಪೆಟ್ರೋಲ್ ಇದು ಕನ್ಸಂಪ್ಷನ್ ಆಗಿದೆ ಅಂತ ಕಂಡುಹಿಡಿಯುವ. 1060. ಎಷ್ಟು ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ದೀನಿ ಇವಾಗ ಟೋಟಲ್ಲು? ಟೋಟಲ್ ಹಾಕ್ಸಿರೋದು ಬಂದ್ಬಿಟ್ಟು 108 ರೂಪಾಯಿ. ಎಷ್ಟು ಅಣ್ಣ ಲೀಟ್ರ್ ಎಲ್ಲಿ ಎಲ್ಲಿದೆ ಅಣ್ಣ? 9.75 ಲೀಟ್ರ್. 9.75 ಲೀಟ್ರ್ ಅದು ಇದ್ರದ್ದು ಎಕ್ಸಾಕ್ಟ್ ಮೈಲೇಜ್. ಹಾಂ ಹಾಂ 0.25 ಕಾಲು ಲೀಟ್ರ್ ಕಮ್ಮಿ 10 ಲೀಟ್ರ್. ನಂದಾಣ ಚಾಮರಾಜನಗರ, ಚಾಮರಾಜನಗರ ಮೈಸೂರು ಹತ್ರ. ಹ್ಞೂ ಅಲ್ಲಿ ಇಷ್ಟಾಯಿತು. ಇವಾಗ ಇದನ್ನು ಓಕೆ ಜೀರೋ ಆಗಿದೆ ಅಣ್ಣ. ಬರಲ? ಮಳೆ ಜಾಸ್ತಿ ಇದೆ ಅಂದ್ರೆ ಸ್ವಲ್ಪ ಕಡಿಮೆ ಆಗಿದೆ. ಹಾಂ ನಿನ್ನೆಯಿಂದ ಒಂದು ಸ್ವಲ್ಪ ಕಮ್ಮಿ ಆಗೈತೆ. ಏನೆಲ್ಲ ನೋಡ್ಕೊಂಡು ಹೋಗ್ತೀನಿ. ಒನ್ ಅವರ ಮೊನ್ನೆ ಹೋಗಿದ್ನಲ್ಲ, ಅದು ಲಗೇಜ್ ಅಣ್ಣ ಬಟ್ಟೆ. ಹಾಂ ಅದರಲ್ಲಿ ಹಾಕ್ಬಿಟ್ರೆ ರಿಸ್ಕ್ ಇಲ್ಲ. ಇಲ್ಲ ಇಲ್ಲ ವಾಟರ್ ಪ್ರೂಫ್ ಅದು, ವಾಟರ್ ಪ್ರೂಫ್. ಹ್ಞೂ ಸೇಫ್ಟಿ. ಅಮ್ಮ ಚಾರ್ಜರು ಅದು ಇದು ಎಲ್ಲ ಒಳಗಡೆ ಹಾಕಿದ್ರೆ ಆರಾಮಾಗಿರುತ್ತೆ. ಹ್ಞೂ ಬ್ರೋ ನೋಡಿದ್ದೀರಾ? ಹಾಂ ನೋಡಿದ್ದೀರಾ? ಅದೇ ಇಲ್ಲಿ ಬಂಕಲ್ಲಿ ಪೆಟ್ರೋಲ್ ಅದು ನಾಳೆ ಬರುತ್ತೆ. ಅದು ಅಂಗಡಿ ಹೆಸರು ಅದು ಯೂಟ್ಯೂಬ್ ಇಲ್ಲಿ ಕಿತ್ತಡಿ ಕಿರಣ್ ಅಂತ ಇದೆ. ಹ್ಞೂ ಮೊನ್ನೆ ಬಂದು ಹೋಗಿದ್ದು ನೋಡಿದ್ರ? ಹ್ಞೂ ಯಾವುದು ಫೇಸ್ಬುಕ್ ಅಲ್ಲ ಯೂಟ್ಯೂಬ್ ಅಲ್ಲ ಯೂಟ್ಯೂಬ್. ಹಾಂ ಅದೇ ಹಾಂ ಮ್ಯಾಪ್ ಹಾಕಿದ್ದೀನಿ. ಹ್ಞೂ ಅದರಲ್ಲಿ ನೋಡ್ಕೊಂಡು ಹೊಂಟೋಗ್ಬಿಡ್ಬೋದು. ಇಲ್ಲ ಹೋಗೋದು ಸರಿಯಾಗಿ ಹೋಗುತ್ತೆ. ಹ್ಞೂ ಕರೆಕ್ಟಾಗಿ ತೋರಿಸ್ತಿದೆ ಅಲ್ಲಿ ಬಸ್ ಸ್ಟಾಪು ಅಲ್ಲಿ ರೈಟು ಅಂತ ಇಂಡಿಯನ್ ಪೆಟ್ರೋಲಿಂದ ಮುಂದೆ. ಹ್ಞೂ 3.5 ಕಿಲೋಮೀಟ್ರ್. ಹ್ಞೂ ಹ್ಞೂ ಸರಿ ಬರೋದಣ್ಣ, ಬರ್ತೀನಿ ಬ್ರೋ. ಹ್ಞೂ ಬನ್ನಿ ಹೊರಡೋಣ. ಎಲ್ಲ ಕಡೆ ನಮ್ಮ ಕೆ ಕೆ ಎಫ್ ಇದ್ದಾರೆ. ಹಳ್ಳಿ ಹಳ್ಳಿಗಳಲ್ಲೂ ನಮ್ಮ ಕೆ ಕೆ ಎಫ್ನ ಕಲರವ ಕೇಳಲೊಂದು ಆನಂದ ಚಂದ. ನೋಡಿದ್ದೀನಿ ಅಂತ ಹೇಳಿದ್ರೆ ಅದೊಂದು ಖುಷಿ ಅಲ್ಲ. ಏನಾದರೂ ಇರಲಿ ಆಹಾಹಾ ಅನಿಸುತ್ತೆ ನಮಗೆ. ಇವಾಗ ಜೀರೋ ಮಾಡ್ಕೊಂಡಿದ್ದೀನಿ, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ದೀನಿ. ಹೋಗ್ತಾ 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 ನೋಡೋಣ ಎಷ್ಟು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಅಂದರೆ ನೆಕ್ಸ್ಟ್ ನಾನು ಎಲ್ಲಿ ಪೆಟ್ರೋಲ್ ಫುಲ್ ಹಾಕ್ಸ್ತೀನೋ ಅಲ್ಲೊಂದ್ಸಲ ಚೆಕ್ ಮಾಡಿ ನೋಡೋಣ ಅಲ್ವಾ. ಆವಾಗ ಇದರ ಎಕ್ಸಾಕ್ಟ್ ಮೈಲೇಜ್ ನಮಗೆ ಗೊತ್ತಾಗ್ಬಿಡುತ್ತೆ. ಓಹೋಹೋ ಗಾಡಿ ಏನು ಗುರು ಇದು, ಮೊದಲೇ ಸಿಂಗಲ್ ರೋಡು, ಯಾವ್ದಾರು ಕಾರ್ ಗೀರ್ ಮೇಲೆ ಬಿದ್ದುಬಿಟ್ಟನು ನಾನು ಮೊದಲೇ ವೆಯ್ಟ್ಲೆಸ್ ಬೇರೆ ಸರ್ರೆ ಹೊಡಿತೈತೆ. ಯಾಕಪ್ಪ ವಾ ಸರಿ ಮತ್ತೆ ಮೇಲೆ ಬರ್ತವನೆ ಅಲ್ಲಿ ನೋಡಿ ಮಳೆ ಅಲ್ಲಿ. ಮೊನ್ನೆ ಇಲ್ಲಿ ಏನಾಗಿದೆ ಅಂದರೆ ವೀಡಿಯೋಗಳು ಯಾವುದು ವಾಯ್ಸೇ ರೆಕಾರ್ಡ್ ಆಗಿರಲಿಲ್ಲ ಈ ರೋಡಲ್ಲಿ ಹೋಗ್ಬೇಕಾದ್ರೆ. ಅದೇ ಹೊನ್ನವ್ರಿಗೆ ಹೋದ್ನಲ್ಲ ಅವಾಗ ಅಣ್ಣವ್ರ ಆಪೋಸಿಟಲ್ಲಿ ಬರ್ತಾ ಇದ್ದಾರೆ. ಯಾಕಣ್ಣವ್ರಿ ರೈಲ್ವೆ ಗೇಟ್ ಬೇರೆ ಇದೆ ನೋಡ್ಕೊಂಡು ನಿಧಾನಕ್ಕೆ ಬರೋದಲ್ವೇ ಹೆಂಗೇಳಿ ನೀವು ಹಿಂಗೆ ಮಾಡಿದ್ರೆ ನೋಡಿ. ಅದೇ ತಾಳಗುಪ್ಪ ರೈಲ್ವೆ ಸ್ಟೇಷನ್. ಚೂರಿಕಟ್ಟೆ ಆದಮೇಲೆ ಒಂದು 500 ಮೀಟ್ರಿಗೆ, 500 ಮೀಟ್ರ್ ಇಲ್ಲ ಕಡಿಮೆನೆ 500 ಮೀಟ್ರಿಗೆ ಸಿದ್ದಾಪುರ ಸಿರ್ಸಿ ರೋಡ್ ಸಿಗುತ್ತೆ ನೋಡಿ ಈ ರೈಟಲ್ಲಿ. ಆಯಿತಾ ಫಸ್ಟು ನಮಗೆ ಸಿದ್ದಾಪುರ ಸಿಗೋದು. ಓಕೆ ಡನ್. ಫಸ್ಟ್ ನಮಗೆ ಸಿದ್ದಾಪುರ, ಸಿದ್ದಾಪುರ 16 ಕಿಲೋಮೀಟ್ರು, ಶಿರ್ಸಿ ಓಹೋಹೋಹೋ 56 ಕಿಲೋಮೀಟ್ರ್ ಇದೆ ಶಿರ್ಸಿಗೆ. ಆರಾಮಾಗಿ ಹೊಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಗಾಡಿ ಸರ್ವಿಸಿಗೆ ಬಿಟ್ಟಮೇಲೆ ಅಂದರೆ ಆಯಿಲ್ ಚೇಂಜ್ ಮಾಡಿದ್ಮೇಲೆ ಒಂಥರ ಚೆನ್ನಾಗಾಗಿದೆ, ಒಳ್ಳೆ ಜಬರ್ದಸ್ತಾಗಿ ಹೋಗೋ ಥರ ಅನ್ನಿಸ್ತಾ ಇದೆ ನನಗೆ ಫೀಲ್. ಟೈಮ್ ಎಕ್ಸಾಕ್ಟಾಗಿ ಇವಾಗ 6:50. ಎಲ್ಲಿದ್ದೀನಿ ಅಂದರೆ ಸಿದ್ದಾಪುರದಲ್ಲಿದ್ದೀನಿ. ಸಿದ್ದಾಪುರದಿಂದ ರೈಟ್ ತಗೊಂಡ್ರೆ ಇನ್ನೂ 39 ಕಿಲೋಮೀಟ್ರ್ ಇದೆ ಶಿರ್ಸಿಗೆ. ಸೊ 53 ನಿಮಿಷ ತೋರಿಸ್ತಾ ಇದೆ ಗೂಗಲ್ ಮ್ಯಾಪಲ್ಲಿ. ಸೊ ಮೇ ಬಿ ಇಲ್ಲೆಲ್ಲ ಓಡಾಡ್ತೀನಿ ಅಂತ ಅನ್ಕೋತೀನಿ, ನೋಡೋಣ.
ರೋಡ್ ಯಾಕೆ ಹೆಂಗಿದೆ ಸಿದ್ದಾಪುರದಲ್ಲಿ. ಈಗ ಇನ್ನೊಂದು ಕತೆ ಏನಾಯಿತು ಅಂದರೆ, ನನ್ನ ಮೊಬೈಲು ಕಿತ್ಕೊಂಡು ಬಿದ್ದಿತ್ತು, ಬೀಳ್ತಾ ಇತ್ತು, ನನ್ನ ಪುಣ್ಯಕ್ಕೆ ಇಲ್ಲೇ ಬೀಳ್ತು, ಹಿಂಗೆ ಹಿಡ್ಕೊಂಬಿಟ್ಟೆ, ಜೀವ ಜಗ್ಗನ್ಬಿಟ್ಟಿತ್ತು ನನಗೆ. ಆಮೇಲೆ ಟೈಟಾಗಿ ಕಟ್ಟಿದ್ದೀನಿ, ಅಂದರೆ ಸ್ಕ್ರೂ ಟೈಟ್ ಮಾಡಿದ್ದೀನಿ, ಯಾಕಂದರೆ ಇಷ್ಟು ದಿನ ಓಡಿಸಿದ್ದೀನಿ, ಇದರಲ್ಲ ಏನೂ ಆಗಿಲ್ಲ, ಅದೊಂದು ನಂಬಿಕೆ. ಅದ್ಬಿಟ್ಟು ಯಾಕೆ ಹಿಂಗೆ ಆಯ್ತು ಈ ಸಲ ಅಂತ ಡೌಟ್. ಮೇ ಬಿ ಮಾತಾಡ್ತಾ ಮಾತನ್ಗೆ ಅಂದಲ್ಲಿ ಕರೆಕ್ಟಾಗಿ ಹಾಕಿರಲ್ಲ ಅಂತ ಅನಿಸುತ್ತೆ. ಆ ಸರ್ಕಲ್ ಮಾತ್ರ ಹಂಗಿತ್ತು. ಇಲ್ಲಿ ನೋಡಿ ಸಿದ್ದಾಪುರ ಹೆಂಗಿದೆ ಅಂತ, ನಿಜವಾದ ಸಿದ್ದಾಪುರ. ವಾವ್, ಸಖತ್ತಾಗೈತಲ್ಲ, ಏನೋ ಒಂಥರ ಎಲ್ಲಿಗೋ ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. ಎಷ್ಟು ಚೆನ್ನಾಗಿದೆ ನೋಡಿ, ಎ ಪಿ ಎಮ್ ಸಿ ಮಾರ್ಕೆಟು, ರೋಡ್ ಅಂತೂ ಅದ್ಭುತವಾಗಿದೆ. ಸಿರ್ಸಿಗೆ ಬರೋಕ್ಕೆ ಇನ್ನೊಂದು 17 ಕಿಲೋಮೀಟ್ರ್ ಹಿಂದೆ ಒಂದು ಫಾರೆಸ್ಟ್ ಸಿಕ್ತು. ಹೆಂಗಿದೆ ಅಂದರೆ, ಕಾಡಲ್ಲಿ ಫುಲ್ ದಟ್ಟವಾದ ಕಾಡು, ಜೊತೆಗೆ ಮರಗಳು ಆ ಕಡೆಯಿಂದ ಸಿಕ್ಕಾಪಟ್ಟೆ ಬಿದ್ದೋಗಿದ್ದಾವೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮರಗಳು ಬಿದ್ದೋಗಿದ್ದಾವೆ. ಈಗ ಭಯ ಆಯ್ತೈತೆ ನಿಜವಾಗ್ಲೂ, ಇಷ್ಟೊತ್ತಲ್ಲಿ ಇಲ್ಲಿಗೆ ಹೋಗ್ಬೇಕಾ ನಾನು ಅನ್ನೋ ಥರ ಅನ್ನಿಸ್ತಾ ಇದೆ ನನಗೆ. ಸ್ವಲ್ಪ ಬೇಗ ಬಂದಿದ್ರೆ ಆಗದ ಅಂತ. ಅಷ್ಟು ಮರಗಳು ಬಿದ್ದೋಗಿದ್ದಾವೆ ಅಂದರೆ ಒಂದಲ್ಲ ಎರಡಲ್ಲ, ಅಷ್ಟೊಂದು ಲ್ಯಾಂಡ್ ಸ್ಲೈಡ್ ಆಗುತ್ತಾ ಇಲ್ಲಿ ಅಂತ ನೋಡಿ. ಇಲ್ಲೆಲ್ಲ ಸೈಡಲ್ಲಿ ಬಿದ್ದಿರೋವೆಲ್ಲ ಮರಗಳೇ. ನಾವಿದ್ದೀವಿ ಇವಾಗ ಎಕ್ಸಾಕ್ಟಾಗಿ ಸಿರ್ಸಿನಲ್ಲಿ. ಟೈಮ್ ಎಷ್ಟಪ್ಪ ಅಂತಂದರೆ 7:58. ಈ ರೋಡಲ್ಲಿ ನೈಟ್ ಟೈಮಲ್ಲಿ ಬರೋದಂತೂ ಸಿದ್ದಾಪುರ ಟು ಸಿರ್ಸಿ ರೋಡ್ ಇದೆಯಲ್ಲ, ತುಂಬ ಕಷ್ಟ ಇದೆ. ಅಂದರೆ ರೋಡ್ ಸಣ್ಣದು, ಮಳೆ ಬೀಳ್ತಿರೋ ಟೈಮಲ್ಲಂತೂ ಆ ಲೈಟ್ ಬೀಳೋದಕ್ಕೂ ಅದಕ್ಕೂ ರೋಡಲ್ಲಿ ಎಕ್ಸಾಕ್ಟು ಡಿವೈಡ್ರ್ ಥರ ಪೇಂಟ್ ಇರುತ್ತಲ್ಲ ಅವೆಲ್ಲ ಇಲ್ಲ. ಸೊ ಹಂಗಾಗಿ ಹುಷಾರಾಗಿ ಬರಬೇಕು. ಅಲ್ಲಿಂದ ಬರೋಷ್ಟೊಳಗಡೆ ತುಂಬ ಟೈಮ್ ಹಿಡೀತು ಮಾತ್ರ. ನಾನು ಆದಷ್ಟು ನಿಧಾನಕ್ಕೇ ಬಂದೆ. ಸೊ ಇವಾಗ ಮಾರಿಕಂಬ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ನಾವಿಲ್ಲಿ ಯಾರನ್ನ ಮೀಟ್ ಮಾಡೋಕ್ಕೆ ಬಂದವೋ ಅವರು ಅಲ್ಲಿದ್ದಾರೆ. ಸೊ ಬನ್ನಿ, ಅವ್ರು ಯಾರು ಅಂತ ನಾನು ನಿಮ್ಗೆ ಅಲ್ಲೇ ತೋರಿಸ್ತೀನಿ. ಆಯಿತು ಸುಮ್ಮನಿರ, ಕೋಪ ಮಾಡ್ಕೊಂಬಿಟ್ಟವನು. ಓ, ಓಲ್ಡ್ ಬಿಲ್ಡಿಂಗ್ಸ್ಗಳು, ತುಂಬ ಹಳೇ ಕಾಲದ್ದು, ಪುರಾತನ ಕಾಲದ ಬಿಲ್ಡಿಂಗ್ ಥರ ಇದಾವೆಲ್ಲ ಸಿರ್ಸಿ. ಏನು ಚೆನ್ನಾಗೈತೆ ದೇವಸ್ಥಾನ ಅಲ್ಲ, ಸಕ್ಕದಾಗಿದೆ. ಸೊ ಈ ಸೈಡಲ್ಲಿ ಹಾಕೊಳ್ಳೋಣ, ಬನ್ನಿ ಈ ಸೈಡಲ್ಲಿ ಹಾಕೊಳ್ಳೋಣ. ಹಾಂ ಆಬ್ರೋ, ಆರಾಮಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನೀವು ಇಲ್ಲಿಯವರೇನಾ? ನಿಮ್ಮ ಹೆಸರು? ಮೋಹನ್ ಅಂತ. ಮೋಹನ್ ಅಂತ, ತುಂಬ ಖುಷಿ ಆಯಿತು, ಬಂದ ತಕ್ಷಣನೇ ಮಾತಾಡ್ಸಿದ್ರಲ್ಲ. ನೀವಲ್ಲಿ ಪಾಸ್ ಆದ್ರಿ, ನಾನು ಗಾಡಿ ನೋಡ್ಕೊಂಡು ಆಗಿರ್ಬೇಕು, ನಂಗೆ ಈ ಟ್ಯಾಂಕ್ ಇದೆಲ್ಲ ನೋಡಿ. ನೀವೇ ಇರಬೇಕು. ಅದೇ ಈಗ ಅಲ್ಲಿ ಇದರಿಂದ ಬಂದೆ, ಅದು ಕೊಲ್ಲೂರಿಂದ ಬಂದೆ ಬೆಳಗ್ಗೆ, ಕೊಲ್ಲೂರು ಬಿಟ್ಟೆ. ಒನ್ಅವರ್ ಸೀರೀಸ್ ನೋಡಿದೆ. ಒನ್ಅವರ್ ಸೀರೀಸ್ ಅಲ್ಲೇ. ಸೊ ಇವರು ಅಣ್ಣ ಒಬ್ರು ಇದಾರೆ ಇಲ್ಲಿ ಪರಿಚಯದವರು, ಅವ್ರು ಬರ್ತೀನಿ ಅಂತ ಹೇಳಿದಾರೆ, ಅದಕ್ಕೆ ವೆಯ್ಟ್ ಮಾಡಿದೆ, ಅಟೆಂಡ್ ಮಾಡ್ತಾ ಇಲ್ಲ. ಅಲ್ಲಿಂದ ಹಿಂಬಾಲ್ಸ ಬಂದ್ರ ಬಟ್ ಅಂದ್ರೆ ಈಗ ಹೋಗಕ್ಕಾಗಲ್ಲ, ಬೆಳಗ್ಗೆ ಬಂದು ಹೋಗೋಣ ಅಂತನ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟೇ, ಅದೇ ಅಣ್ಣ ಬರ್ತಾರೆ, ಅವ್ರ ಮನೇಲಿ ಸ್ಟೇ ಆಗ್ತೀನಿ. ನಿಮ್ಮ ಹೆಸರು ಬ್ರೋ? ಸಂಜಯ್. ಸಂಜಯ್ ಅಂತ, ಕೈ ಒದ್ದೆ ಆಗಿದೆ, ಬೇಜಾರು ಮಾಡ್ಕೊಬಿಡಿ. ಆರಾಮಲ್ಲ? ಚೆನ್ನಾಗಿದೆ ಬ್ರೋ ದೇವಸ್ಥಾನ, ಒಳ್ಳೆ ಅರಮನೆ ಕಾಣಿಸ್ತೈತೆ ಅಲ್ಲ. ಈಗ ರೀಸೆಂಟ್ ಆಗಿ ಮಾಡಿದ್ದ ಪೇಂಟು ಇಲ್ಲ ಮೊದ್ಲಿಂದ ಇದೆಯಾ? ಇದೇ ತರ ಜಾತ್ರೆ ಮಾಡ್ತಾರಲ್ಲ, ಈಗ ಮೊನ್ನೆ ಜಾತ್ರೆ ಆಯ್ತಲ್ಲ, ಒಂದ್ ಮಂತ್ ಬ್ಯಾಕ್ ಅನ್ಸುತ್ತೆ, ಮಾರ್ಚ್ ಅಲ್ಲಿ. ಹೌದು, ರೀಸೆಂಟ್ ಅಲ್ಲ. ಸೂಪರ್. ಇನ್ನೇನ್ ಬ್ರೋ, ಆರಾಮಾ? ಖುಷಿ ಆಯ್ತು ಬಂದ ತಕ್ಷಣ ಮಾತಾಡ್ಸಿದ್ರಲ್ಲ. ಹೆಂಗಿದೆ ರೋಡ್ಸ್? ಇಲ್ಲಿ ಸ್ವಲ್ಪ ಟಫ್ ಇದೆ, ಸಿದ್ದಾಪುರ ಟು ಇಲ್ಲಿಗೆ ಬರೋದಿದೆಯಲ್ಲ, ನೋಡ್ಕೊಂಡು ಹುಷಾರಾಗಿ ಬರಬೇಕು. ಲೈಟೇ ಕಾಣಲ್ಲ ಬ್ರೋ, ಏನೇ ಲೈಟ್ ಇದ್ರು ಆಗಲ್ಲ, ನೈಟ್ ಟೈಮಲ್ಲಿ ಅವಾಯ್ಡ್ ಮಾಡೋದು ಒಳ್ಳೇದು ಇಲ್ಲಿ. ಮಾಡಿದ್ರು ಅಣ್ಣ. ಅಣ್ಣ ಹೊರಗಡೆ ಇದ್ದೆ. ಬನ್ನಿ ಅಣ್ಣ, ಬನ್ನಿ ಅಣ್ಣ, ಟೆನ್ಷನ್ ಇಲ್ಲ, ಬನ್ನಿ ಅಣ್ಣ. ಹ್ಞೂ ಹ್ಞೂ ಅಣ್ಣ, ಬನ್ನಿ ಅಣ್ಣ. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ಅಣ್ಣ ಇನ್ನೂ ಲಗೇಜ್ ಎತ್ಕೊಬೇಕಲ್ಲ ಅಣ್ಣ. ಇಲ್ಲಿ ಇಟ್ಕೊಂಬಿಡಿ ಅಣ್ಣ, ಇಲ್ಲಿ ಇಟ್ಕೊಂಬಿಡಿ ಮೇಲೆ. ಹಂಗೆ ಇಟ್ಕೊಂಬಿಡಿ, ಅಲ್ಲಿ ಇಡಿ ಅಣ್ಣ, ನಾನು ಬಿಡ್ತೀನಿ. ಓಕೆ ಅಮ್ಮ, ನಮಸ್ತೆ. ಕಿರಣ್.
ಮೈ ಮದರ್ ಇಂಡಿಯಾ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಅಮ್ಮ ಹೆಸರು ಹರ್ಷ. ಹರ್ಷ, ನಮಸ್ಕಾರ ಅಣ್ಣ. ಇವರು ಪವನ್ ಅಣ್ಣ. ಪವನ್ ಭಟ್ ಅಣ್ಣ. ಓಕೆ ಡನ್ ಅಣ್ಣ. ಇರಿ, ಅದು ಒಂಚೂರು ತೊಳ್ಕೊಂಬಿಡೋಣ. ಕೆಸರು ಇದೆ ಇಲ್ಲಿ. ಹೌದಾ? ಹ್ಞೂ. ಹಿಂದೆ ಒಂದು ಜಗ್ ನೀರು ಕುಡಿಯೋಣ ಸಾಕು.